ಇದು ಗಾಂಧಿನಗರ ಗಿರ್ಗಿಟ್ಲೆ. ಡಿ ಬಾಸ್ ದರ್ಶನ್ ರವರ ಬಹುನಿರೀಕ್ಷಿತ ಗಂಡುಗಲಿ ಮದಕರಿ ನಾಯಕ ಚಿತ್ರಕ್ಕೆ ಡಿಸೆಂಬರ್ 2 ಮುಹೂರ್ತ ನಿಶ್ಚಯವಾಗಿದೆ. ಹೈ ಬಜೆಟ್ ನ ಈ ಚಿತ್ರವನ್ನ ರಾಕ್ಲೈನ್ ವೆಂಕಟೇಶ್ ನಿರ್ಮಿಸಲು ಮುಂದಾಗಿದ್ದಾರೆ. ಸ್ಯಾಂಡಲ್ವುಡ್ ನ ಹೆಸರಾಂತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಜವಾಬ್ದಾರಿಯನ್ನು ಹೊರಲಿದ್ದಾರೆ. ಡಿ ಬಾಸ್ ರ ಒಡೆಯ ಡಿಸೆಂಬರ್ 20 ತೆರೆಗೊಳ್ಳಲಿದ್ದು, ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಶೂಟಿಂಗ್ ನಲ್ಲಿ ಡಿ ಬಾಸ್ ಫುಲ್ ಬ್ಯುಸಿಯಾಗಿದ್ದಾರೆ. ದಬಾಂಗ್ 3 ಕನ್ನಡದಲ್ಲಿ ಬಿಡುಗಡೆಯಾಗ್ತಿದ್ದು, ಇದರ ವಾಯ್ಸ್ ಕ್ಯಾಸ್ಟ್ ಕನ್ನಡದಲ್ಲಿ ಮೊದಲ ಬಾರಿಗೆ ಮಾಡಲಾಗಿದೆ. ಶಿವರಾಜ್, ಕೆಆರ್ ಪೇಟೆ, ಸುಂದರ್, ವೀಣಾ ಸುಂದರ್ ಸೇರಿದಂತೆ ಹಲವು ಕನ್ನಡ ನಟ ನಟಿಯರು ಈ ಚಿತ್ರಕ್ಕೆ ದನಿ ನೀಡಿದ್ದಾರೆ. ಸಲ್ಮಾನ್ ಖಾನ್ ಸಹೋದರ ಅರ್ಬಾಸ್ ಖಾನ್ಗೆ ರವಿಶಂಕರ್ ದನಿಯಾಗಿದ್ದು, ದಬಾಂಗ್ 3 ಡಿಸೆಂಬರ್ 22 ಬಿಡುಗಡೆಯಾಗಲಿದೆ. ರಾಮಾರಾಮರ ಖ್ಯಾತಿಯ ಸತ್ಯಪ್ರಕಾಶ್ ಅವರು ಪವರ್ ಸ್ಟಾರ್ ಪುನೀತ್ಗೆ ಆಕ್ಷನ್ ಕಟ್ ಹೇಳಲು ವಿಶೇಷ ಸ್ಕ್ರಿಪ್ಟ್ನ ತಯಾರಿಯಲ್ಲಿದ್ದಾರಂತೆ. ಇದರ ಜೊತೆಗೆ ಸತ್ಯಪ್ರಕಾಶ್ ಅವರ ಅಪ್ಕಮಿಂಗ್ ಮೂವಿಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಾಣಿಸಿಕೊಳ್ಳುತ್ತಿದ್ದಾರೆ. ಸತ್ಯಪ್ರಕಾಶ್ ಅವರೊಂದಿಗಿನ ಚಿತ್ರವೀಗ ಪುನೀತ್ ಬ್ಯಾನರ್ ನಡಿ ನಿರ್ಮಾಣವಾಗಿ ಅದರಲ್ಲಿ ಅವರೇ ನಾಯಕರಾದರೆ ಅದೊಂದು ಮೈಲಿಗಲ್ಲಾಗುವುದು ಎಂಬುದು ಗಾಂಧಿನಗರದ ಮಾತಾಗಿದೆ. ಹಲವು ದಿನಗಳಿಂದ ಈಗ್ ಬರತ್ತೆ ಆಗ್ ಬರತ್ತೆ ಎಂದು ಕಾದಿದ್ದ ಕನ್ನಡ ಗೊತ್ತಿಲ್ಲ, ಕನ್ನಡ ಕಲಿಸೋಕೆ ಇದೇ ಶುಕ್ರವಾರ ತೆರೆಗೆ ಬರಲು ಸಜ್ಜಾಗಿದೆ. ಆರ್ ಜೆ ಮಯೂರ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಕನ್ನಡ ಗೊತ್ತಿಲ್ಲ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಹರಿಪ್ರಿಯಾ, ಸುಧಾರಾಣಿ, ಪವನ್ ಕುಮಾರ್, ಧರ್ಮಣ್ಣ ಮುಂತಾದವರು ನಟಿಸಿದ್ದು, ನಕುಲ್ ಅಭಯಂಕರ್ ಸಂಗೀತ ಒದಗಿಸಿದ್ದಾರೆ. ನವರಸ ನಾಯಕ ಜಗ್ಗೇಶ್ ಕಾಮಿಡಿ ಕಿಕ್ ನೀಡುತ್ತಾ ಪಾಠ ಮಾಡಲು ಸಿದ್ಧರಾಗಿರುವ ಕಾಳಿದಾಸ ಕನ್ನಡ ಮೇಷ್ಟ್ರು ಇದೇ ಶುಕ್ರವಾರ 22 ರಿಲೀಸ್ ಆಗುತ್ತಿದ್ದು, ಚಿತ್ರ ರಸಿಕರಲ್ಲಿ ಕಾತುರತೆಯನ್ನು ಹೆಚ್ಚಿಸಿದೆ. ಸಾಹಿತಿ ಕವಿರಾಜ್ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಈ ಚಿತ್ರದಲ್ಲಿ ಜಗ್ಗೇಶ್ ರವರ ಜೋಡಿಯಾಗಿ ಮೇಘನಾ ಗಾಂವ್ಕರ್ ನಟಿಸಿದ್ದು, ಅಂಬಿಕಾ, ಟಿಎಸ್ ನಾಗಾಭರಣ, ತಬಲಾ ನಾಣಿ ಮುಂತಾದವರು ತೆರೆಯನ್ನು ಹಂಚಿಕೊಂಡಿದ್ದಾರೆ. ಕಾಳಿದಾಸ ಕನ್ನಡ ಮೇಷ್ಟ್ರನ್ನ ಸ್ವಾಗತಿಸಲು ನಾಳೆ ಚಿತ್ರಮಂದಿರಗಳು ಸಿದ್ಧಗೊಂಡಿದೆ. ಡಾಕ್ಟರ್ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ನಟಿಸಿದ್ದ 70 ದಾರಿ ತಪ್ಪಿದ ಮಗ ಆಧುನಿಕ ತಂತ್ರಜ್ಞಾನದೊಂದಿಗೆ ಮತ್ತೊಮ್ಮೆ ಚಿತ್ರ ರಸಿಕರನ್ನ ಗೆಲ್ಲಲು ಸಿದ್ಧವಾಗಿದ್ದು, ಇದೇ 22 ಶುಕ್ರವಾರ ಬೆಳ್ಳಿತೆರೆಯಲ್ಲಿ ರಾರಾಜಿಸಲಿದೆ. 7.1 ಸಿನಿಮಾಸ್ಕೋಪ್ 2K GTS ಎಫೆಕ್ಟ್ನಲ್ಲಿ ಸಿದ್ಧಗೊಂಡಿದೆ ಈ ಚಿತ್ರ. ತಪ್ಪದೇ ನೋಡಿ ದಾರಿ ತಪ್ಪಿದ ಮಗ. ಇದು ಗಾಂಧಿನಗರ ಗಿರ್ಗಿಟ್ಲೆ.